ಸ್ವಾಗತ, ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಸಾರ್ವಜನಿಕರ ಕುಂದುಕೊರತೆ ನಿವಾರಣೆಗೆ ಫೋನ್ ಇನ್ ಕಾರ್ಯಕ್ರಮ. ಚಾಮರಾಜನಗರದಲ್ಲಿ ಮೆಡಿಕಲ್ ಬಂದಿಲ್ಲ. ಗೌಪ್ಯವಾಗಿ ತಮಿಳುನಾಡಿನತ್ತ ಸಿಎಂ ಪ್ರಯಾಣ. ನಟ ದರ್ಶನ್ ಗುಣಮುಖವಾಗಿ ಬರಲೆಂದು ಹಾಲಿನ ಅಭಿಷೇಕ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ. ಸಾರ್ವಜನಿಕರ ಕುಂದು ಕೊರತೆ ನಿವಾರಣೆಗೆ ಫೋನ್ ಇನ್ ಕಾರ್ಯಕ್ರಮ. ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ನಿವಾರಣೆಗೆ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೂರವಾಣಿಯ ಕರೆಯ ಮೂಲಕ ಸಾರ್ವಜನಿಕರು ಸಮಸ್ಯೆಗಳ ಸರಮಾಲೆಯನ್ನು ಅಧಿಕಾರಿಗಳ ಮುಂದಿಟ್ಟರು. ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಹೆಚ್ಚು ಕರೆಗಳು ನಮಗೆ ಕುಡಿಯುವ ನೀರದ್ದೇ ಸಮಸ್ಯೆಯಾಗಿದೆ. ನೀರಿನ ಪೈಪ್ಲೈನ್ ಅಳವಡಿಸಿಕೊಡಿ ಎಂದು ಕೆಲವರು ಕರೆ ಮಾಡಿ ಹೇಳಿದರೆ, ಇನ್ನು ಕೆಲವರು ತಮಗೆ ಬೋರ್ವೆಲ್ ತೆಗೆಸಿಕೊಡಿ ಎಂದು ಅಳಲು ತೋಡಿಕೊಂಡರು. ಶ್ರೀರಾಮ್ಪುರ ನಿವಾಸಿಯೊಬ್ಬರು ಕರೆ ಮಾಡಿ ಹೋಮಿಯೋಪತಿ ವೈದ್ಯರು ಹೆಚ್ಚಾಗುತ್ತಿದ್ದಾರೆ, ದಯವಿಟ್ಟು ಇತ್ತ ಕಡೆ ಗಮನ ಹರಿಸಿ ಎಂದಾಗ ಜಿಲ್ಲಾಧಿಕಾರಿಯವರು, ಆರೋಗ್ಯ ಅಧಿಕಾರಿಗಳಿಗೆ ಒಮ್ಮೆ ಅಲ್ಲಿ ಭೇಟಿ ನೀಡಿ ಪರಿಶೀಲಿಸಿ, ನಕಲಿ ವೈದ್ಯರು ಕಂಡು ಬಂದರೆ ಶಿಸ್ತು ಕ್ರಮ ಜರುಗಿಸುವಂತೆ ಸೂಚನೆ ನೀಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಇನ್ನೂ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಆಯ್ತು, ನನಗೀಗ ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಕಳಿಸ್ಕೊಟ್ಟು ಚಾಮರಾಜನಗರದಲ್ಲಿ ಮೆಡಿಕಲ್ ಬಂದಿಲ್ಲ. ಕೇಂದ್ರ ಸರ್ಕಾರ ಹೊರಡಿಸಿರುವ ಕರಡು ಅಧಿಸೂಚನೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ರಾಜ್ಯ ಔಷಧ ವ್ಯಾಪಾರ ಸಂಘ ಹಾಗೂ ಡ್ರಗ್ ಅಸೋಸಿಯೇಷನ್ ನೀಡಲಾಗಿರುವ ಬಂದ್ಗೆ ಚಾಮರಾಜನಗರದೆಲ್ಲೆಡೆ ಬಂದ್ ವಿಫಲವಾಗಿದೆ. ಪಟ್ಟಣದಲ್ಲಿ ಇರುವ 30 ಹೆಚ್ಚು ಅಂಗಡಿಗಳು ಮುಂಜಾನೆಯಿಂದಲೇ ತೆರೆದಿವೆ. ಇದು ಬಂದ್ಗೆ ಬೆಂಬಲ ಸೂಚಿಸದೇ ಇರುವುದು ಕಂಡುಬಂದಿದೆ. ವರ್ತಕರ ಬೇಡಿಕೆಯುಳ್ಳ ಆನ್ಲೈನ್ ಶಾಪಿಂಗ್ಗೆ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಗೆ ಚಾಮರಾಜನಗರದ ಮೆಡಿಕಲ್ ಸ್ಟೋರ್ಸ್ ಮಾತ್ರ ಬೆಂಬಲ ಸೂಚಿಸಿಲ್ಲ ಎಂಬುದು ತಿಳಿದುಬಂದಿದೆ. ಗೌಪ್ಯವಾಗಿ ತಮಿಳುನಾಡಿನತ್ತ ಸಿಎಂ ಪ್ರಯಾಣ. ತಮಿಳುನಾಡಿನ ತಿರುಚೆಂದೂರಿ ಮುರುಗನ್ ದೇವಾಲಯಕ್ಕೆ ಭೇಟಿ ನೀಡಿರುವ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಯಾರಿಗೂ ಗೊತ್ತಾಗದಂತೆ ಗೌಪ್ಯವಾಗಿ ತಮಿಳುನಾಡಿನತ್ತ ಸಿಎಂ ಪ್ರಯಾಣ ಬೆಳೆಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರಿಗೆ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಸಾಥ್ ನೀಡಿದ್ದಾರೆ. ತಮಿಳುನಾಡಿನ ತಿರುಚೆಂದೂರು ಮುರುಗನ್ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. யாராவது உங்களிடம் பொருட்களை கொடுத்து பார்த்துக் கொள்ளுங்கள் என்று சொன்னால் அதை ஏற்காதீர்கள். அதுபோன்று நட தர்ஷன் குணமுகமாக வரலெந்து ஆலின அபிஷேக. ಯಾದಗಿರಿ ಜಿಲ್ಲೆ ನಗರದಲ್ಲಿ ದರ್ಶನ್ ಅಭಿಮಾನಿಗಳಿಂದ ರಾಘವೇಂದ್ರ ಸ್ವಾಮಿ ಮಂದಿರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಟ ದರ್ಶನ್ ಗುಣಮುಖವಾಗಿ ಬರಲೆಂದು ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಮುಸ್ಲಿಂ ಸಮಾಜದ 5 ಅಪ್ರಾಪ್ತ ಬಾಲಕಿ ಮೇಲೆ ಸ್ಥಳೀಯ 55 ಸಿದ್ದಲಿಂಗಯ್ಯ ಕಾಡದೇವರು ಎಂಬುವ ವ್ಯಕ್ತಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಾರೆ. ಇದನ್ನು ಗಮನಿಸಿದ ಸಾರ್ವಜನಿಕರು ಸಿದ್ದಲಿಂಗಯ್ಯನನ್ನು ತಳ್ಳಿಸಿದ್ದಾರೆ. ನಂತರ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಮುಸ್ಲಿಂ ಸಂಘಟನೆ ಯುವಕರು ಬಸ್ ನಿಲ್ದಾಣ ಬಳಿ ಸೇರಿ ಪ್ರತಿಭಟಿಸಲು ಯತ್ನಿಸಿದ್ದಾರೆ. ನೆರೆದ ಮುಸ್ಲಿಂ ಯುವಕರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸವೇ ಪಡಬೇಕಾಯಿತು. ಪ್ರಕರಣ ಬನಹಟ್ಟಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.
ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಅದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.